ಇವತ್ತು ಯತ್ನಾಳ್ ಅವ್ರಿಗೆ ಏನಾದಪ್ಪ ಅಂತಂದ್ರೆ ಹೌದು ಅವ್ರದ್ದು ಸಾಕಷ್ಟು ಆಸ್ತಿ ಅದ ಮತ್ತು ಜನರು ಕೊಡಿಸೋದ ಶಕ್ತಿ ಅದ, ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಂಥ ಸಾವುಕಾರ ಜೊತೆಗಿದ್ದಾರೆ, ಒಂದು ಹೊಸ ಪಕ್ಷ ಹುಟ್ಟಾಕೆ ಅದರಲ್ಲೂ ಒಂದು ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಆಗಿದ್ರಿ. ಕೋಲಾರ ಬೆಂಗಳೂರು ಇವರು ಆ ಸೈಡ್ದು ಒಂದು ಹೊಸ ಪಕ್ಷವನ್ನು ಹಿಂದುಳಿದವರು ದಲಿತರು ಈಗಂತಿ ರಮೇಶ್ ಅವರು ಎದಕ್ಕೆ ಹೊರಟಿದ್ರಪ್ಪ ವಾಲ್ಮೀಕಿಯಲ್ಲಿ ಆದಂಥ ಹಗರಣಕ್ಕಾಗಿ ಅದು ಹೊರಗೆ ಬರಲಿ ತನಿಖೆ ಆಗಲಿ ಶಿಕ್ಷೆ ಆಗಲಿ ತಪ್ಪಿಸಿಗಳು ಕಾರಣಕ್ಕೆ ಹೋಗ್ತಾ ಇದ್ದಾರೆ. ಭಾಳ ಸಂತೋಷ ಪಡುವಂಥ ವಿಷಯ ಅಂದ್ರೆ ಹೊಸ ರಾಜಕಾರಣ ಮಾಡಲಿಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ, ಅವ್ರು ನಾವೆಲ್ಲರೂ ಬೆಂಬಲಿಸಬೇಕಾಗ್ತದೆ. ಆ ನೆಲೆಯಲ್ಲಿ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇನ್ನೊಂದು ಈ ಒಂದು ಕೋಲಾರದಲ್ಲಿ ಇತ್ತೀಚೆಗೆ ಹೊಸ ಪಕ್ಷವನ್ನು ಹುಟ್ಟಾಕಬೇಕು ನಾವು ಹೊಸ ರಾಜಕೀಯವನ್ನು ಮಾಡಬೇಕು ಅನ್ನುವಂಥ ಒಂದಿಷ್ಟು ಕೋಟಿಗಾರಹಳ್ಳಿ ರಾಮಯ್ಯ ಅನ್ನುವಂಥವ್ರು ಸಾಹಿತಿಗಳು ಚಿಂತಕರು ಹಿಂದುಳಿದ ಜನಾಂಗದ ಬಗ್ಗೆ ಭಾಳ ಕಾಳಜಿ ಇದ್ದಂಥವ್ರು ಲೇಖಕರು ಮತ್ತು ಮೊದಲಿಂದ ಮಾಡ್ತಾ ಬಂದಿದ್ದಾರೆ ಇಲ್ಲಂತಲ್ಲ, ನಮ್ಮ ನಿಮಗೆಲ್ಲ ಗೊತ್ತಿದ್ದಂಗೆ ಅನೇಕ ಚಿಂತಕರು ಅವ್ರ ಜೊತೆಗೆ ಗುರುತಿಸಿಕೊಂಡವರಿದ್ದಾರೆ. ಅದರಲ್ಲೂ ಹಿಂದುಳಿದ ದಲಿತ ರೈಟರ್ಗಳಾಗಲಿ ಎಲ್ಲ ಚಿಂತಕರಾಗಲಿ ಅದೇ ನಮ್ಮ ಬರಗು ರಾಮಚಂದ್ರಪ್ಪನಂಥವ್ರಾಗಲಿ ಮತ್ತೆ ಅದರಲ್ಲಿ ಎಲ್ಲರೂ ಅದರಲ್ಲಿದ್ದಾರೆ, ಅವರೆಲ್ಲ ಕುಡ್ಕೊಂಡು ಒಂದು ಹೊಸ ಪಕ್ಷ ಹುಟ್ಟಾಕ್ಬೇಕಪ್ಪ ಇದು ಸಾಕಾಗ್ಯದ, ಮೋದಿ ಅವ್ರದ್ದು ಈ ಕಾಂಗ್ರೆಸ್ದು ಆಡಿದ್ರು ಸಾಕಾದವು ಇವರಿಂದ ಏನು ಆಗುವುದಿಲ್ಲ. ಅದರಲ್ಲೂ ಮುಖ್ಯವಾಗಿ ಇವತ್ತು ನೋಡ್ರಿ ಎಸ್ ಸಿ ಎಸ್ ಟಿ ದುಡ್ಡಿನ ಇವತ್ತು ಸಿದ್ದರಾಮಯ್ಯ ಅವರು ಗುಳುಮ್ ಮಾಡ್ಯಾರ ಅಂತ ಹೇಳ್ತಾರೆ, ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಅವರು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಬೋವಿ ಅವ್ರು ನೀವು ತಿಂದಿದ್ದೀರ ಅಂತಾರೆ, ಇವರು ಆರೋಪ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ. ಇದಕ್ಕೊಂದು ಪರಿಹಾರ ಬೇಕಲ್ಲರಿ, ಪರ್ಯಾಯವಾದಂಥ ಒಂದು ಸಂಘಟನೆ ಬೇಕಲ್ಲ, ಆ ಸಂಘಟನೆ ಯಾಕೆ ನಮ್ಮ ಯತ್ನಾಳ್ ಅವರು ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮಾಡಬಾರ್ದು ಅಂದರೆ ಇಳಿತಾರೆ ಒಳ್ಳೆ ಚಿಂತಕರಿದ್ದಾರೆ. ಇಂಥ ಕೋಟಗಾನಹಳ್ಳಿ ರಾಮಯ್ಯ ಅಂತ ಅವರು ಏನಪ್ಪ ಒಂದು ಸಣ್ಣ ಬಡತನದಲ್ಲಿ ಬೆಳೆದಂಥವ್ರವರು ಬುಡ್ಡಿದೀಪ ಅನ್ನುವಂಥ ಒಂದು ಆಶ್ರಯ ಕಟ್ಟಿಕೊಂಡು ಅಲ್ಲಿ ಬದುಕನ್ನು ಸದಾ ಹೋರಾಟದಿಂದ ಮಾಡ್ಕೊಂಡು ಬಂದಂಥವ್ರು. ಇವ್ರ ಜೊತೆಗೆ ನಮ್ಮ ಬರಗು ರಾಮಚಂದ್ರಪ್ಪ ಜೊತೆಗೆ ಇನ್ನುಳಿದ ಅನೇಕ ಲೇಖಕರಿದ್ದಾರೆ, ಬರಗಾರಿದ್ದಾರೆ, ಬಂಜಿಗಿರಿ ಅವರಿದ್ದಾರೆ, ಇನ್ನೂ ಎಲ್ಲ ಪ್ರಗತಿಪರರೆಲ್ಲ ಇದ್ದಾರೆ ಅದರೊಳಗೆ, ಭಾಳ ವಿದ್ವಾಂಸರಿದ್ದವರು ಇದ್ದಾರೆ, ಮತ್ತು ದಲಿತ ಸಂಘರ್ಷ ಸಮಿತಿ ಇನ್ನುಳಿದ ಎಲ್ಲನೂ ಅಲ್ಲಿದ್ದಾರೆ. ಇದೆಲ್ಲ ಹಿಂದುಳಿದವರು ಅದನ್ನು ಮತ್ತು ಈ ದೇಶದಲ್ಲಿ ಹಿಂದುಳಿದವರು ಅತಿ ಹಿಂದುಳಿದವರು ದಲಿತರು ಜೊತೆಗೆ ಮೈನಾರಿಟಿ ಇವರೆಲ್ಲ ಕೂಡಿದರೆ ಆಡಕ್ಕೆ ನೆಕ್ಕಿ ಆಗ್ತದಲ್ರಿ. ಜೊತೆಗೆ ನಮ್ಮ ಯತ್ನಾಳ್ ಅವ್ರದ್ದು ಲಿಂಗಾಯತರು ಸ್ವಂತ, ಇವರೆಲ್ಲ ಕೂಡಿದರೆ ಆಟೋಮೆಟಿಕ್ಕಾಗಿ ಇವ್ರ ಶಕ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಇವರಿಗೆ ಹೊಸ ಪಕ್ಷ ಕಟ್ಟಲಿ ಅಂತ ಯತ್ನಾಳ್ ಅವ್ರು ಹೇಳ್ಕೊಂಡ್ರು, ಈಗಾಗಲೇ ಒಂದು ಒಳ್ಳೆ ಹೆಜ್ಜೆ ಅದ, ಒಂದು ವಾಲ್ಮೀಕಿಯಲ್ಲಿ ಹಗರಣ ಆಗೋದು ಇಲ್ಲ ಅಂತಲ್ಲ, ಅದರಲ್ಲೇ 80-90 ಕೋಟಿ ಯಾರು 187 ಕೋಟಿ ಎಷ್ಟಾಗಿದ್ರು ಗೊತ್ತಿಲ್ಲ, ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ, ಎಲ್ಲರೂ ಬೆಳೆಸಿದ್ದಾರೆ ಇದು ತನಿಖೆ ಆಗಬೇಕು ಸಿದ್ದರಾಮಯ್ಯ ಮನೆಗೆ ಹೋಗಬೇಕು ಅಂತ ಬಿ ಜೆ ಪಿ ಅವರು ಬೆಳೆಸಿದ್ದಾರೆ. ಆದರೆ ಆಗುವುದಿಲ್ಲ ಅಂತೂ ಈಗ ಯತ್ನಾಳವ್ರು ಹೇಳ್ತಾಯಿದ್ದಾರೆ, ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಶಿಕ್ಷೆ ಆಗುವುದಿಲ್ಲ ಇವ್ರಿಗೆ ಯಾರಿಗೂ, ಅವ್ರನ್ನು ಮಾತನ್ನು ಮಾತಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೂ ಒಂದು ಹೊಸ ರಾಜಕಾರಣಕ್ಕೆ ಕೈ ಹಾಕ್ತಾ ಇದ್ದಾರೆ ನಮ್ಮ ರಮೇಶ್ ಅವರು ಜೊತೆಗೆ ಯತ್ನಾಳವ್ರು. ಇವ್ರು ಕುಡ್ಕೊಂಡು ಈ ಒಂದು ಏನಪ್ಪ ಅಂದ್ರೆ ಕೋಟಿಗಾನಹಳ್ಳಿ ರಾಮಯ್ಯನಂಥ ಚಿಂತಕರ ಜೊತೆಲಿದ್ದರಪ್ಪ ಅಂದ್ರೆ ಇನ್ನುಳಿದವ್ರು ಬರ್ತಾರೆ ಅದರಲ್ಲೇ ಒಂದು ಪ್ರಾಮಾಣಿಕವಾದ ಹೋರಾಟ ಮಾಡ್ತಾರಪ್ಪ ಅಂದಾಗ